ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಆಕಾಶ್ ಮಂಡಲ್ ಸ್ನೇಹಿತರೆ ಶಿವಮೊಗ್ಗದ ಏರ್ಪೋರ್ಟ್ಗೆ ಬಿ ಎಸ್ ಯಡಿಯೂರಪ್ಪರವರ ಹೆಸರು ಸೂಚನೆಯಾಗಿದೆ ಅಂದರೆ ಶಿವಮೊಗ್ಗದ ಏರ್ಪೋರ್ಟ್ನ ಹೆಸರನ್ನೇ ಬಿ ಎಸ್ ಯಡಿಯೂರಪ್ಪ ಏರ್ಪೋರ್ಟ್ ಅಂತ ಮಾಡುವಂತಹ ಮನವಿಯಾಗಿದೆ ಸಿ ಎಂ ಬಸವರಾಜ ಬೊಮ್ಮಾಯಿ ಹತ್ರ ಈ ರೀತಿಯ ಒಂದು ಮನವಿ ಹೋಗಿದೆ ಈ ಥರ ಮಾ ಮಾಡಬೇಕು ಅಂತ ಹೇಳಿ ಸೊ ಇದು ಎಷ್ಟು ಸರಿ ಎಷ್ಟು ತಪ್ಪು ಸೊ ಒನ್ ಪಾಯಿಂಟಲ್ಲಿ ನಿಂತ್ಕೊಂಡು ನೋಡೋದಾದರೆ ಇವತ್ತು ನಾವು ಶಿವಮೊಗ್ಗದವ್ರಿಗೆ ಎಲ್ಲರಿಗೂ ಗೊತ್ತಿರುತ್ತೆ ಇವತ್ತು ಶಿವಮೊಗ್ಗದಲ್ಲಿ ಏರ್ಪೋರ್ಟ್ ಆಗಿದೆ ಅಂದರೆ ಅದಕ್ಕೆ ಕಾರಣ ಖಂಡಿತವಾಗ್ಲೂ ಬಿ ಎಸ್ ಯಡಿಯೂರಪ್ಪ ಅವರೇ ಯಾಕಂದರೆ ಅವರು ಸಿ ಎಮ್ ಆದಾಗಲೇ ಇದು ಸ್ಯಾಂಕ್ಷನ್ ಆಗಿರುವಂಥದ್ದು ಮತ್ತು ಅವರಿಂದನೇ ಆಗಿದ್ದು ಅಂತ ಅನ್ಬೋದು ಅವರಿಲ್ಲ ಅವರು ಸಿ ಎಂ ಸ್ಥಾನದಲ್ಲಿ ಇಲ್ಲ ಅಂದಿದ್ರೆ ಯಾವುದೇ ಕಾರಣಕ್ಕೂ ಶಿವಮೊಗ್ಗದಲ್ಲಿ ಸ್ಯಾಂಕ್ಷನ್ ಮಾಡ್ತಾ ಇರಲಿಲ್ಲ ಏರ್ಪೋರ್ಟ್ನ ಸೊ ಅವರಿಂದನೇ ಇವತ್ತು ಇಲ್ಲಿ ಏರ್ಪೋರ್ಟ್ ಇರುವಂಥದ್ದು ಒಂದು ಪಾಯಿಂಟ್ ಆಫ್ ವ್ಯೂ ಇನ್ನೊಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡೋದಾದ್ರೆ ಹೇಗಂತಂದರೆ ನಮ್ಮ ಜನರು ಸ್ಟಾರ್ಟಿಂಗಿಂದನೂ ಏನಂತ ಫಿಕ್ಸ್ ಆಗಿಬಿಟ್ಟಿದ್ರು ಅಂದರೆ ಶಿವಮೊಗ್ಗ ಏರ್ಪೋರ್ಟಿಗೆ ನಾಯಕ ಏರ್ಪೋರ್ಟ್ ನಾಯಕ ವಿಮಾನ ನಿಲ್ದಾಣ ಅಂತ ಹೆಸರಿಡ್ತಾರೆ ಅಂತ ಫಿಕ್ಸ್ ಆಗಿಬಿಟ್ರು ಒಂಥರ ಮೈಂಡಲ್ಲಿ ಯಾಕಂದರೆ ಯೂಶ್ವಲಿ ಏನಾಗುತ್ತೆ ಅಂತಂದರೆ ಈ ಸ್ವಾತಂತ್ರ್ಯ ಹೋರಾಟಗಾರರಾಗಿರ್ಬೋದು ಇಂಥವರ ಹೆಸರನ್ನು ಸಾಧಾರಣವಾಗಿ ರೈಲ್ವೆ ಸ್ಟೇಷನ್ಗಳಿಗಾಗಿರ್ಬೋದು ವಿಮಾನ ನಿಲ್ದಾಣಕ್ಕಾಗಿರ್ಬೋದು ಈ ರೀತಿ ಇಡ್ತಾರೆ ಸೊ ಅದಕ್ಕೋಸ್ಕರ ಏನಂತಂದ್ರೆ ನಮ್ಮ ಶಿವಮೊಗ್ಗ ಇಲ್ಲ ಅದು ಏನೋ ಒಂದು ಅದು ಆ ಹೆಸರು ಬಂದುಬಿಡ್ತು ಅವಾಗಿಂದ ಏನಂತ ಬಂದುಬಿಡ್ತು ಇಲ್ಲ ಶ್ ಇವ್ರ ಹೆಸರು ಇಡಬೇಕು ಶಿವಪ್ಪನಾಯಕ ವಿಮಾನ ನಿಲ್ದಾಣ ಅಂತಲೇ ಇಡಬೇಕು ಅನ್ನೋದು ಮನಸ್ಸಿಗೆ ಬಂದುಬಿಡ್ತು ಸೊ ಇದು ಈಗ ಒಂದು ರೋಚಕ ಸುದ್ದಿ ಆಗಿದೆ ಈ ರೀತಿ ಈಗ ಮನವಿ ಹೋಗಿರುವಂಥದ್ದು ಇದು ಮುಂದೆ ಏನಾಗುತ್ತೆ ಅಂತ ನೋಡೋಣ ಸೊ ನೀವು ಕೂಡ ಕಮೆಂಟ್ನಲ್ಲಿ ತಿಳಿಸಿ ಯಾರ್ದು ಸರಿ ಇಲ್ಲಿ ಯಾರ ಹೆಸರು ನಿಜವಾಗ್ಲೂ ಸೂಚನೆ ಆಗಬೇಕು ಯಾರ ಹೆಸರನ್ನು ಇಡಬೇಕು ಅನ್ನೋದು ನಿಮ್ಮ ಅಭಿಪ್ರಾಯವನ್ನು ನೀವು ಕಮೆಂಟ್ನಲ್ಲಿ ತಿಳಿಸಿ ಟಾಪ್ನಲ್ಲಿ ತುಂಬ ತುಂಬ ಇನ್ಫಾರ್ಮೇಷನ್ ಇರುವಂತಹ ಒಂದು ಕಮೆಂಟನ್ನು ನಾವು ಖಂಡಿತವಾಗಲೂ ವಿಡಿಯೋ ಅನಲೈಸ್ ಮಾಡೋಣ ಸೊ ಇದೇ ರೀತಿಯ ಮೋರ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು